ಈಗಾಗಲೇ ತಮಿಳುನಾಡಿನವರು ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಹಾಕಿ ಕಾವೇರಿ ನದಿಯ ನೀರನ್ನು ಕರ್ನಾಟಕ ಸರ್ಕಾರ ನಮಗೆ ಇಂತಿಷ್ಟು ಬಿಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಅಥವಾ ಒತ್ತಾಯವನ್ನು ಸಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ಈ ಕಾವೇರಿ ಬಗೆಗೆ ಇಂಥ ವಿವಾದಗಳನ್ನು ನಿರಂತರವಾಗಿ ನಾವು ನೋಡ್ತಾನೆ ಬಂದಿದ್ದೇವೆ. ಕಾವೇರಿ ನದಿ ವಿವಾದ ಇದೆ ನಮ್ಮಲ್ಲಿ, ಕೃಷ್ಣಾ ನದಿ ವಿಷಯದಲ್ಲಿ ಆಂಧ್ರ ಮತ್ತು ಕರ್ನಾಟಕದ ನಡುವೆ ಕೆಲವು ಸಂದರ್ಭಗಳಲ್ಲಿ ಸಂಧಾನಗಳು ಮತ್ತು ಅದರ ಜೊತೆಗೆ ಮುಖಾಮುಖಿ ನಡೀತಾ ಇರುತ್ತೆ. ಮಹದಾಯಿ ನದಿ ನೀರಿನ ವಿಚಾರದಲ್ಲಿ ಕುಡಿಯುವ ನೀರಿಗಾಗಿ ಕರ್ನಾಟಕದಲ್ಲಿ ರೈತರು 100ಕ್ಕೂ ಹೆಚ್ಚು ದಿನಗಳಿಂದ, ಅಷ್ಟೇಕೆ 1 ವರ್ಷ ಆಗ್ತಾ ಬಂದಿದೆ ಒಂದು ಲೆಕ್ಕದಲ್ಲಿ, ಆ 1 ವರ್ಷದವರೆಗೆ ನಿರಂತರವಾಗಿ ಮುಷ್ಕರವನ್ನು, ಧರಣಿಯನ್ನು, ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಗೋವಾ ಮತ್ತು ಕರ್ನಾಟಕ, ಇನ್ನೊಂದು ಕಡೆ ಕರ್ನಾಟಕ ಮತ್ತು ಆಂಧ್ರ, ಕಾವೇರಿ ನದಿ ವಿಷಯಕ್ಕೆ ಬಂದಾಗ ಕರ್ನಾಟಕ ಮತ್ತು ತಮಿಳುನಾಡು. ಈ ಎಲ್ಲದರಲ್ಲೂ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಈ ನದಿ ವಿವಾದ ಇದೆಯಲ್ಲ, ಕಾವೇರಿ ನದಿ ವಿವಾದ, ಇದು ಹೆಚ್ಚು ಬಿರುಸಿನಿಂದ ನಡೀತಕ್ಕಂಥದ್ದು ಮತ್ತು ತೀವ್ರತರವಾಗಿ ನಡೀತಕ್ಕಂಥದ್ದು. ಆಂಧ್ರದ ಜೊತೆಯಲ್ಲಿ ಇಷ್ಟೊಂದು ತೀವ್ರತರವಾದಂಥ ವಿವಾದವನ್ನು ನಾವು ನೋಡಿಲ್ಲ. ಗೋವಾದ ವಿಷಯದಲ್ಲಿ ಇತ್ತೀಚೆಗೆ ಇಂಥ ತೀವ್ರತರವಾದಂಥ ವಿವಾದವನ್ನು ನಾವು ನೋಡ್ತಾ ಇದ್ದೇವೆ ಒಂದು ರೀತಿ. ಈ ತಮಿಳುನಾಡಿನಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದರೆ, ಜಯಲಲಿತಾ ಅವರು ಬಂದಾಗ ಬಹಳ ಕಠಿಣವಾದ ನೀತಿ ಇರುತ್ತೆ ನೀರಿನ ವಿಷಯದಲ್ಲಿ. ಕರುಣಾನಿಧಿಯವರು ಅಥವಾ ಅವರ ಪಕ್ಷದವರಿದ್ದಂಥ ಸಂದರ್ಭದ ಒಳಗಡೆ ಕರ್ನಾಟಕದ ಜೊತೆಯಲ್ಲಿ ಒಂದು ರೀತಿಯ ಮೃದು ಧೋರಣೆಯನ್ನು ನಾವು ನೋಡ್ತಾ ಬಂದಿದ್ದೇವೆ, ಈ ಏರಿಳಿತವನ್ನು ಕಾಣ್ತಾ ಇದ್ದೇವೆ. ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವಿಷಯ. ವಿವಿಧ ಸರ್ಕಾರಗಳಿದ್ದಾಗ ಆ ಎರಡು ಸರ್ಕಾರಗಳ ನಡುವಿನ ಸಂಬಂಧಾಂತರಗಳನ್ನು ಆಧರಿಸಿದಂತೆಯೇ ಯಾವ ರೀತಿಯ ವಿವಾದವನ್ನು ಬಗೆಹರಿಸಿಕೊಳ್ಳುವಂಥ ಪ್ರಯತ್ನ ನಡೆಯುತ್ತೆ ಅನ್ನೋ ವಿಚಾರ. ಆದರೆ ಕಾವೇರಿ ನದಿ ನೀರಿನ ವಿಚಾರ ಈಗಾಗಲೇ ನ್ಯಾಯಾಧಿಕರಣದಿಂದಿದೆ. ನ್ಯಾಯಾಧಿಕರಣ ಒಂದು ತೀರ್ಪನ್ನು ಕೊಟ್ಟಾಗಿದೆ, ಇಂತಿಂಥ ಸಂದರ್ಭದಲ್ಲಿ ಇಷ್ಟಿಷ್ಟು ನೀರನ್ನು ಇಂತಿಂಥ ರಾಜ್ಯಕ್ಕೆ ಬಿಡಬೇಕು ಅನ್ನುವಂಥ ಒಂದು ನಿಯಮವನ್ನು ಸಹ ರೂಪಿಸಲಾಗಿದೆ. ಸಂಕಷ್ಟ ಸಂದರ್ಭದಲ್ಲಿ ಕರ್ನಾಟಕ ಇಷ್ಟು ನೀರನ್ನು ಬಿಡಬೇಕು ಅಂತಿದೆ, ಅದನ್ನು ಬಿಡ್ತಾ ಬಂದಿದ್ದಾರೆ ಸಂಕಷ್ಟ ಸಂದರ್ಭದಲ್ಲಿ. ಆದರೆ ಸಾಂಬಾ ಬೆಳೆ ಬೆಳೀಬೇಕು ಅನ್ನುವಂಥ ವಿಷಯ ಬಂದಾಗಲೆಲ್ಲ ಜಯಲಲಿತಾ ನೇತೃತ್ವದ ಸರ್ಕಾರ ಕರ್ನಾಟಕದ ಮೇಲೆ ಬಹಳ ತೀವ್ರತರವಾದಂಥ ಒತ್ತಡವನ್ನು ತರ್ತಾ ಹೋಗುತ್ತೆ, ಅದರ ಜೊತೆಗೆ ಕೋರ್ಟ್ ಮೆಟ್ಟಲನ್ನು ಹತ್ತಾ ಹೋಗುತ್ತೆ. ಅದೊಂದು ನಿರಂತರವಾಗಿ ನಡೆಯತಕ್ಕಂಥ ಒಂದು ರೂಢಿ ಅನ್ನೋ ಥರ ಆಗಿಬಿಟ್ಟಿದೆ. ನನಗಿಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ, ಕರುಣಾನಿಧಿಯವರು ಮುಖ್ಯಮಂತ್ರಿಯಾಗಿರಲಿ, ಜಯಲಲಿತಾ ಅವರು ಮುಖ್ಯಮಂತ್ರಿಯಾಗಿರಲಿ, ಆದರೆ ಕಾವೇರಿ ನದಿಯ ಈ ವಿವಾದ ಇದೆಯಲ್ಲ, ನೀರಿಗೆ ಸಂಬಂಧಪಟ್ಟದ್ದು ವಿವಿಧ ಪ್ರಮಾಣಗಳಲ್ಲಿ ನಡೀತಾ ಇರುತ್ತೆ. ಒಂದ್ಸಾರಿ ಕಠಿಣವಾಗಿ, ಇನ್ನೊಂದ್ಸಾರಿ ಮೃದುವಾಗಿ, ಒಟ್ಟಾರೆ ಎರಡರ ನಡುವೆ ಒಂದು ಸಂಘರ್ಷ ಅನ್ನೋದು ಜೀವಂತವಾಗಿಯೇ ಇದೆ. ನಾವು ಅನ್ಯ ರಾಷ್ಟ್ರಗಳ ಜೊತೆಯಲ್ಲಿ ಗಡಿ ವಿವಾದದ ಬಗ್ಗೆ ಕಿತ್ತಾಡ್ತೇವೆ, ಹಾಗೆಯೇ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳು ಕೆಲವರು ಗಡಿ ವಿವಾದದ ಬಗ್ಗೆ ಕಿತ್ತಾಡ್ತೇವೆ, ಅದನ್ನು ಬಿಟ್ಟರೆ ಬಹಳ ತೀವ್ರತರವಾಗಿ ಕಿತ್ತಾಡೋದು ನದಿ ನೀರಿನ ಬಗೆಗೇನೆ. ನದಿ ನೀರು ಅನ್ನೋದು ಏನಾಗಿದೆ, ಈ ದೇಶದ ಒಳಗಡೆ ಒಂದು ರಾಜಕೀಯ ಶಕ್ತಿಯನ್ನು ಪಡಿತಾ ಇದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ನೀರಿಗಿರೋಷ್ಟು ರಾಜಕೀಯ ಶಕ್ತಿ ಯಾವುದಕ್ಕೂ ಇಲ್ಲ. ನನಗೆ ಭಾಳ ವಿಚಿತ್ರ ಅನಿಸುತ್ತೆ, ಭಾಳಷ್ಟು ಸಾರಿ ನಮ್ಮ ನೀರಾವರಿ ನಾಯಕರಿದ್ದಾರಲ್ಲ, ಹೆಚ್ಚು ಮಾತಾಡ್ತಕ್ಕಂಥದ್ದು ನದಿ ನೀರಿನ ಬಗ್ಗೆ. ಕೆರೆ ನೀರಿನ ಬಗ್ಗೆ ಮಾತಾಡಿದರೂ ಅದು ಕ್ಷೀಣಸ್ವರದಲ್ಲಿರುತ್ತೆ, ತೊರೆ ನೀರಿನ ಬಗ್ಗೆ ಮಾತಾಡಿದರೂ ಕ್ಷೀಣಸ್ವರದಲ್ಲಿರುತ್ತೆ, ಇಲ್ದಿರ ಮಾತೇ ಆಡೋದಿಲ್ಲ. ಹಳ್ಳದ ನೀರನ್ನಂತೂ ಕುರಿತು ಯಾರೂ ಮಾತಾಡೋದಿಲ್ಲ. ಕರ್ನಾಟಕದಲ್ಲಿ ಬತ್ತಿದ ಕೆರೆಗಳಿವೆ, ಹರಿದೇ ಇರತಕ್ಕಂಥ ತೊರೆಗಳಿವೆ, ಹಾಳು ಬಿದ್ದಿರುವಂಥ ಹಳ್ಳಗಳಿವೆ, ಇವುಗಳನ್ನು ಸರ್ ಮಾಡಿ ನಿಜವಾದ ಅರ್ಥದಲ್ಲಿ ಕರ್ನಾಟಕದ ಜನರಿಗೆ ನೀರನ್ನು ಒದಗಿಸೋದು ಹೇಗೆ, ಮಳೆ ನೀರನ್ನು ಬಳಸ್ಕೊಳ್ಳೋದು ಹೇಗೆ, ನೀರಿಲ್ಲದೆ ಜನರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ಹೇಗೆ ಅನ್ನೋದರ ಬಗೆಗೆ ಇಲ್ಲಿಯವರೆಗೆ ಇದು ಸಾಧ್ಯ ಅನ್ನತಕ್ಕಂಥ ಒಂದು ಕ್ರಿಯಾಯೋಜನೆಯನ್ನು ಕ್ರಮಬದ್ಧವಾಗಿ ಸಿದ್ಧ ಮಾಡಿದ ಸರ್ಕಾರಗಳನ್ನು ನಾವು ನೋಡೇ ಇಲ್ಲ. ಆದರೆ ನದಿ ನೀರಿನ ವಿಷಯ ಬಂದಾಗ, ವಿಶೇಷವಾಗಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಕಾವೇರಿ ನದಿ ನೀರಿನ ವಿವಾದ ಬಂದಾಗ ಮಾತ್ರ ಎರಡೂ ರಾಜ್ಯಗಳಲ್ಲಿರುವ ಎಲ್ಲ ಪಕ್ಷಗಳು ಜಾಗೃತವಾಗಿಬಿಡುತ್ತವೆ. ತಮಿಳುನಾಡು ಸರ್ವಪಕ್ಷಗಳ ಸಭೆಯನ್ನು ಕರೆಯುತ್ತೆ, ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಸರ್ವಪಕ್ಷದ ಸಭೆ ನಡೆಯುತ್ತೆ. ವಿಧಾನಸಭೆಯಲ್ಲಿ ಕಿತ್ತಾಡುವಂಥ ನಮ್ಮ ಪಕ್ಷಗಳು, ಬೀದಿಯಲ್ಲಿ ಜಗಳಾಡ ಅಂತ ನಮ್ಮ ಪಕ್ಷಗಳು ಈ ವಿಷಯದಲ್ಲಿ ಸರ್ವಪಕ್ಷದ ಸಭೆಯಲ್ಲಿ ಒಂದು ಒಮ್ಮತಕ್ಕೆ ಬರುತ್ತವೆ. ಒಮ್ಮತಕ್ಕೆ ಬಂದು ಒಂದು ಹೋರಾಟವನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡ್ತಾ ಹೋಗುತ್ತೆ. ಯಾಕೆ ಅಂತಂದರೆ, ನದಿ ನೀರಿಗೆ ನೋಡಿ ಯಾವ ಥರ ಶಕ್ತಿ ಇದೆ ಅಂದರೆ,
ಕಾವೇರಿ ವಿವಾದ ಬಂದ ಕೂಡಲೇ ಯಾಕೆ ಎಲ್ಲರೂ ಜಾಗೃತರಾಗ್ತಾರೆ ಅಂದರೆ, ಕಾವೇರಿ ನದಿ ನೀರಿನ ವಿವಾದ ಭುಗಿಲೆದ್ದ ಕೂಡಲೇ ತಮಿಳ್ನಾಡಿನಲ್ಲಿ ಒಂದು ಕುರ್ಚಿ ಅಲುಗಾಡಕ್ಕೆ ತೊಡಗುತ್ತೆ, ಕರ್ನಾಟಕದಲ್ಲಿ ಇನ್ನೊಂದು ಕುರ್ಚಿ ನಡಗೋದಕ್ಕೆ ತೊಡಗುತ್ತೆ. ಅಷ್ಟು ರಾಜಕೀಯ ಶಕ್ತಿ ನದಿ ನೀರಿಗಿದೆ, ಆದರೆ ಈ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಕೆರೆ ನೀರಿಗೆ ಆ ಶಕ್ತಿ ಇಲ್ಲ. ಕೆರೆ ನೀರಿಗೆ ಈ ರಾಜಕೀಯ ಶಕ್ತಿ ನಿಜವಾಗಿ ಬಂದ ಸಂದರ್ಭದಲ್ಲಿ ಹಳ್ಳಿ ಜನ ಸುಖವಾಗಿ ಬದುಕೋದಕ್ಕೆ ಸಾಧ್ಯ. ಕೆರೆಗೆ ನೀರನ್ನು ಹರಿಸುವ ಪ್ರಯತ್ನ ಇದೆಯಲ್ಲ, ಅದು ವಿಶೇಷವಾದ ಒಂದು ಯೋಜನೆ ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಆಗ್ತಾ ಇಲ್ಲ. ಒಂದು ಪ್ರಯತ್ನ ಅಂತದ್ದು ನಡೀತು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ, ಕುಮಾರ ಬಂಗಾರಪ್ಪ ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕೆರೆಗಳ ಕಾಯಕ ಅನ್ನುವಂಥ ಹೆಸರಿನಲ್ಲಿಯೇ ಒಂದು ಯೋಜನೆಯನ್ನು ರೂಪಿಸಲಾಯಿತು. ಆದರೆ ಅದಕ್ಕೆ ವಿಶ್ವಬ್ಯಾಂಕ್ನಿಂದ ಸಾವಿರಾರು ಕೋಟಿ ರೂಪಾಯಿಗಳ ಹಣವನ್ನು ಕೇಳಲಾಯಿತು. ಆಗ ಕೇಂದ್ರ ಸರ್ಕಾರ ಏನಿತ್ತು, ಬಿಜೆಪಿ ಕೇಂದ್ರ ಸರ್ಕಾರ ಇತ್ತು. ಆ ವಿಶ್ವಬ್ಯಾಂಕ್ನಿಂದ ಹಣ ತಗೋಬೇಕಾದ್ರೆ ಕೇಂದ್ರ ಸರ್ಕಾರದ ನಿರಾಕ್ಷೇಪಣ ಪತ್ರ ಒಂದು ಬೇಕಾಗಿತ್ತು, ಅದನ್ನು ಅವರು ಕೊಡಲಿಲ್ಲ. ಯಾಕೆಂದರೆ ಜಯಲಲಿತಾ ಅವರು ಅದಕ್ಕೆ ಆಕ್ಷೇಪವನ್ನು ಎತ್ತಿದ್ರಿಂದ. ಹೀಗಾಗಿ ನಮಗೆ ಕೆರೆಗಳಿಗಿಂತ ಹೆಚ್ಚಾಗಿ ಸಾವಿರಾರು ಕೆರೆಗಳಿವೆ, ಅಪರೂಪಕ್ಕೊಂದು ನದಿಗಳಿವೆ, ನದಿಗಳು ಭಾಳ ಮುಖ್ಯ ಆಗಿಬಿಟ್ಟು ಕಾವೇರಿ ನದಿ ನೀರಿನ ವಿವಾದ ಇದೆಯಲ್ಲ, ಎರಡು ರಾಜ್ಯಗಳ ಸರ್ಕಾರದ ನಡುವಿನ ಸಂಘರ್ಷವಷ್ಟೇ ಆಗದೆ ಎರಡು ಭಾಷಿಕ ಜನರ ನಡುವಿನ ಒಂದು ಸಂಘರ್ಷವಾಗಿಯೂ ಮಾರ್ಪಡ್ತಾ ಇದೆ. ಕಾವೇರಿ ನದಿ ನೀರಿನ ವಿವಾದ ಬಂದಾಗ ಆಗಿರುವಷ್ಟು ಗಲಭೆಗಳು ಕೃಷ್ಣಾ ನದಿ ಬಗ್ಗೆ ಆಗಿಲ್ಲ ನಮ್ಮಲ್ಲಿ. ಹಾಗೆ ನೋಡಿದ್ರೆ ಮಹದಾಯಿದಿದೆಯಲ್ಲ, ಇತ್ತೀಚೆಗೆ ನಡೆದಂಥ ಕೆಲವು ಘಟನೆಗಳನ್ನು ಬಿಟ್ಟರೆ ಅತ್ಯಂತ ಶಾಂತಿಯುತವಾಗಿ ಆ ಮುಷ್ಕರ ನಡೀತಾ ಬಂದಿದೆ. ಇದು ನಾವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಅಂತ ಅಂದ್ಕೊಂಡಿದ್ದೀನಿ. ಎರಡೂ ರಾಜ್ಯಗಳು ಮಾಡಬೇಕಾಗಿರುವಂಥದ್ದೇನೆಂದರೆ, ಸಂವಿಧಾನಬದ್ಧವಾಗಿ ಇದೊಂದು ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆ ಅಂದ್ರೇನು? ಒಂದು ಸಂಯುಕ್ತ ಸರ್ಕಾರ ದೆಹಲಿಯಲ್ಲಿರುತ್ತೆ, ಉಳಿದಂತೆ ಅನೇಕ ರಾಜ್ಯಗಳಿರುತ್ತವೆ. ರಾಜ್ಯಗಳಿಗೆ ಅದರದೇ ಆದಂಥ ಒಂದು ಸೀಮಿತವಾದ ಅರ್ಥದಲ್ಲಾದರೂ ಒಂದು ಸ್ವಾಯತ್ತತೆ ಇರುತ್ತೆ. 56ನೇ ಇಸ್ವಿನಲ್ಲಿ ಇವೆಲ್ಲ ಭಾಷಾವಾರು ಪ್ರಾಂತ್ಯಗಳಾದವು. ಬೇರೆ ಬೇರೆ ಭಾಷಿಕ ಜನ ಇದಾರಲ್ಲ, ಒಟ್ಟಿಗೆ ವಾಸಿಸ್ತಕ್ಕಂಥ ಒಂದು ಪ್ರಾಂತ್ಯವನ್ನು ಒಂದು ರಾಜ್ಯ ಅಂತ ನಾವು ಕರಿತಾ ಬಂದಿರೋದು ಇವೆಲ್ಲ ಚರಿತ್ರೆಗೆ ಸೇರಿದ್ದು. ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ನಡುವೆ ಒಂದು ಸಂಧಾನ ನಡೀದೇ ಇದ್ದರೆ, ನಮ್ಮ ನಡುವೆ ಒಂದು ಸ್ನೇಹ ಇಲ್ಲದೇ ಇದ್ದರೆ ನಾವು ಬಾಳೋದಕ್ಕೆ ಹೇಗೆ ಸಾಧ್ಯ? ನಾವು ರಾಷ್ಟ್ರೀಯ ಸಮಗ್ರತೆ ಬಗ್ಗೆ ಮಾತಾಡ್ತೇವೆ, ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತೇವೆ, ದೇಶಭಕ್ತಿ ಬಗ್ಗೆ ಮಾತಾಡ್ತೇವೆ. ಜನಗಳ ಬಗ್ಗೆ ಭಕ್ತಿ ಇಲ್ಲದೇ ಇದ್ದರೆ ದೇಶಭಕ್ತಿಯಲ್ಲಿ ಬರೋಕ್ಕೆ ಸಾಧ್ಯ? ಕರ್ನಾಟಕದ ವಕೀಲರು ನ್ಯಾಯಾಧಿಕರಣದ ಮುಂದೆ ಸರಿಯಾಗಿ ವಾದ ಮಾಡಲಿಲ್ವಾ? ಅಥವಾ ಕೋರ್ಟ್ಗಳ ಮುಂದೆ, ಈಗ ಸುಪ್ರೀಂ ಕೋರ್ಟ್ ಮುಂದಿದೆ, ಅಲ್ಲಿ ಸರಿಯಾಗಿ ವಾದ ಮಾಡ್ತಾರೋ ಇಲ್ವೋ ಅನ್ನುವಂಥ ಅನುಮಾನಗಳನ್ನು ಅನೇಕರು ವ್ಯಕ್ತಪಡಿಸ್ತಾ ಇರೋದು ಉಂಟು. ಅವರು ಎಷ್ಟರ ಮಟ್ಟಿಗೆ ವಾದವನ್ನು ಮಂಡಿಸ್ತಾರೆ ಅಂತ ಹೇಳೋದಕ್ಕೆ ನಾನು ಶಕ್ಯ ಅಲ್ಲ, ನಾನು ನಿಜ ಹೇಳೋದಾದರೆ. ಆದರೆ ಎಲ್ಲೋ ಒಂದು ಕಡೆ ಉದ್ದಕ್ಕೂ ಕರ್ನಾಟಕಕ್ಕೆ ಕಾವೇರಿ ನದಿ ವಿಷಯದಲ್ಲಿ ಅಷ್ಟೇ ಅಲ್ಲ, ಮಹದಾಯಿ ನದಿ ವಿಷಯದಲ್ಲೇ ಇರಬಹುದು, ಒಂದು ರೀತಿಯ ಅನ್ಯಾಯ ಆಗ್ತಾ ಇರೋದನ್ನು ನಾವು ನೋಡ್ತಿದ್ದೇವೆ. ಈ ಅನ್ಯಾಯಕ್ಕಿರೋ ಕಾರಣಗಳೇನು? ಸರ್ವಪಕ್ಷ ಸಭೆಗಳಿದಾವಲ್ಲ, ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗಿರುತ್ತೆ. ನಮ್ಮ ವಕೀಲರು ಸರಿಯಾಗಿ ವಾದ ಮಂಡಿಸ್ತಾ ಇದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದನ್ನು ಹೇಳ್ತಕ್ಕಂಥವ್ರು ಯಾರು? ವಕೀಲರನ್ನು ಕೇಳಿದರೆ ಸರಿಯಾಗಿ ಮಂಡಿಸ್ತಿದ್ದೀವಿ ಅಂತಲೇ ಹೇಳ್ತಾ ಹೋಗ್ತಾರೆ. ಅವರ ಕೈಯನ್ನು ಕಟ್ಟಿರತಕ್ಕಂಥ ಅನೇಕ ತೀರ್ಪುಗಳು ಹಿಂದೆಲ್ಲ ಬಂದಿವೆ ಅನ್ನೋದನ್ನು ನಾವು ಮರಿಬಾರ್ದು. ಬಹಳ ಸುಲಭವಾಗಿ ಆಕ್ಷೇಪವನ್ನು ಮಾಡೋದು ಬಹಳ ಸುಲಭ ನಮ್ಮಲ್ಲಿ. ಹಾಗೆ ನೋಡಿದರೆ ನಮ್ಮ ರಾಜ್ಯ ಸರ್ಕಾರ ಬಹಳ ಬಹಳ ಪ್ರಸಿದ್ಧರಾದಂಥ ವಕೀಲರನ್ನೇ ಈ ಕೆಲಸಕ್ಕೆ ನೇಮಿಸಿಕೊಂಡಿದೆ. ಆದರೆ ಯಾಕೆ ನಾವು ಯಶಸ್ವಿ ಆಗ್ತಿಲ್ಲ, ಯಾಕೆ ಜಯ ಪಡಿತಾ ಇಲ್ಲ? ಹಾಗಾದರೆ ನಮ್ಮ ವಕೀಲರು ಜಯ ಪಡೆಯುವಂತಹ ವಿಧಾನವನ್ನು ಅನುಸರಿಸ್ತಾ ಇಲ್ವೇ? ತಕ್ಕ ತರ್ಕ ಮತ್ತು ತತ್ವದ ಮೇಲೆ ವಾದವನ್ನು ಮಂಡಿಸ್ತಾ ಇಲ್ವೇ? ಇದನ್ನು ಪರಿಶೀಲನೆಗೆ ಒಳಪಡಿಸಬೇಕು. ಒಂದು ಇದರ ಆಚೆಗೆ ಹಾಗಾದರೆ ಒಂದು ಪಕ್ಷಪಾತದ ರಾಜಕಾರಣ ನಡೀತಾ ಇದೆಯಾ ಇಲ್ಲೇನಾದರೂ? ಆ ಪಕ್ಷಪಾತದ ರಾಜಕಾರಣದ ಫಲವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಅವಲೋಕಿಸಬೇಕಾಗಿರುತ್ತೆ. ಯಾಕೆಂದರೆ ಎಷ್ಟೋ ಸಾರಿ ಕೇಂದ್ರ ಸರ್ಕಾರಗಳಿಗೆ ಕೆಲವು ರಾಜ್ಯ ಸರ್ಕಾರಗಳ ಬೆಂಬಲ ಬೇಕಾಗಿರುತ್ತೆ ಬೇರೆ ಬೇರೆ ಕಾರಣಕ್ಕಾಗಿ. ಇಲ್ಲಿವರೆಗೆ ಇತ್ತೀಚಿನ ವರ್ಷಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳ ಯುಗ ಆರಂಭವಾದ ನಂತರದಲ್ಲಿ ರಾಜ್ಯ ಸರ್ಕಾರಗಳ ಮರ್ಜಿಯಲ್ಲಿ ಕೇಂದ್ರ ಸರ್ಕಾರಗಳು ಕೆಲವು ನಿರ್ಣಯ ತೆಗೆದುಕೊಳ್ತಕ್ಕಂಥ ಒಂದು ಅನಿವಾರ್ಯ ಸೃಷ್ಟಿಯಾಗಿತ್ತು. ಹಾಗಾಗಿ ಸಮ್ಮಿಶ್ರ ಸರ್ಕಾರಗಳ ಈ ಒಂದು ಯುಗ ಬಂತಲ್ಲ, ಅದರ ಹಿನ್ನೆಲೆಯಲ್ಲಿಯೂ ನಾವು ಈ ವಿವಾದ ಯಾಕೆ ಬಗೆಹರಿತಿಲ್ಲ ಅನ್ನೋದನ್ನು ನೋಡಬಹುದೇ ಅಂತ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು. ಒಂದು ಎರಡನೇದು,
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ಸ್ನೇಹ ಸಂಬಂಧ ಇದೆಯೇ ಇಲ್ವೇ? ಭಿನ್ನ ಪಕ್ಷಗಳು ಆಡಳಿತ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದಾದರೂ ಸಮಸ್ಯೆಗಳು ಉದ್ಭವ ಆಗ್ತಿರಬಹುದೇ? ಹೀಗೆ ಬಹುಮುಖಿಯಾದಂಥ ನೆಲೆಗಳಿಂದ ಈ ಕಾವೇರಿ ವಿವಾದವನ್ನು ಪರಿಶೀಲನೆ ಮಾಡೋದಕ್ಕೆ ನಮಗೆ ಸಾಧ್ಯ ಇದೆ. ಅಂದರೆ ವಿವಾದದಿಂದ ಕರ್ನಾಟಕಕ್ಕಾಗ್ತಿರುವಂಥ ಅನ್ಯಾಯವನ್ನು ಹೀಗೆಲ್ಲ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮಗೆ ಇಷ್ಟರಲ್ಲೇ ಕುಡಿಯೋ ನೀರಿಗೆ ತೊಂದರೆ ಬರುವಂಥ ಸ್ಥಿತಿ ಇದೆ, ಅವರಿಗೆ ಮೆಟ್ಟೂರು ಜಲಾಶಯದಲ್ಲಿ ನೀರಿದೆ, ನಮಗೆ ಕುಡಿಯೋ ನೀರಿಗೆ ತೊಂದರೆ ಬರುವಂಥ ಸ್ಥಿತಿ ಇರುವಾಗ ಮಂಡ್ಯ ಸುತ್ತಮುತ್ತಲಿನ ರೈತರಿಗೆ ಸರ್ಕಾರ ನೀವು ಇಂಥದೇ ಬೆಳೆ ಬೆಳೀರಿ, ಇದು ಬೇಡ ಅಂತ ಹೇಳುವಂಥ ಸನ್ನಿವೇಶ ಸೃಷ್ಟಿಯಾಗಿರುವಾಗ ತಮಿಳುನಾಡಿನ ಸರ್ಕಾರ ಇದೆಯಲ್ಲ, ಇದು ನಮ್ಮ ನೆರೆ ರಾಜ್ಯ, ಇದು ಅಲ್ಲಿಯ ರೈತರು ಬದುಕಬೇಕು, ಅಲ್ಲಿರೋ ಜನರು ಬದುಕಬೇಕು, ಅವರು ಚೆನ್ನಾಗಿರಬೇಕು, ನಾವು ಕೋರ್ಟ್ಗೆ ಹೋಗದೆ ಪರಸ್ಪರ ಹೇಗೆ ಇದನ್ನು ಪರಿಹರಿಸ್ಕೊಳ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡ್ಬೋದಿತ್ತು ಅವರು, ಆದರೆ ಯೋಚನೆ ಮಾಡಲಿಲ್ಲ. ನಮ್ಮದೇನು ಹಕ್ಕು ಇದು, ಹಕ್ಕು ಅನ್ನೋದಕ್ಕಿಂತ ನಮ್ಮದೇ ಅಧಿಕಾರ ಅನ್ನೋ ಥರದ ಒಂದು ಧೋರಣೆಯನ್ನು ಅನುಸರಿಸ್ತಾ ಇರೋ ಕಾಣಿಸುತ್ತೆ. ನೀರಿರೋದಿದ್ರೆ ಕರ್ನಾಟಕ ಸರ್ಕಾರದವರು ಬಿಡ್ತಾನೆ ಬಂದಿದ್ದಾರೆ. ಕೆಲವು ಸಾರಿ ನಮಗೆ ಗೊತ್ತಿರೋ ಹಾಗೆ ನೇರವಾಗಿ ನೀರು ಬಿಟ್ಟಿದ್ದಾರೆ ತಮಿಳುನಾಡಿಗೆ, ಕೆಲವು ಸಾರಿ ಕದ್ದು ಮುಚ್ಚಿ ನೀರು ಬಿಟ್ಟಿದ್ದಾರೆ, ಯಾಕೆಂದರೆ ನ್ಯಾಯಾಧಿಕರಣ ತೀರ್ಪಿದೆ ಅದರ ಪ್ರಕಾರ ಬಿಡಬೇಕು ಅಂತ ಹೇಳಿ. ಹೀಗೆ ಕರ್ನಾಟಕ ಸರ್ಕಾರ ನೀರು ಬಿಡೋದ್ರಲ್ಲಿ ಯಾವತ್ತೂ ಹಿಂದೇಟು ಹಾಕಿಲ್ಲ, ಆದರೆ ಈಗ ನೀರು ಬಿಡೋ ಸ್ಥಿತಿನೇ ಇಲ್ಲ, ಯಾಕೆಂದರೆ ನೀರು ಕುಡಿಯೋ ಸ್ಥಿತಿನೇ ಇಲ್ಲ ಅಂತ ಸನ್ನಿವೇಶದಲ್ಲಿ ನಾವಿದ್ದೇವೆ. ಇಂಥ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ನೀತಿಯ ಅಗತ್ಯ ಇದೆ, ರಾಷ್ಟ್ರೀಯ ಜಲನೀತಿ. ರಾಷ್ಟ್ರೀಯ ಜಲನೀತಿ ಏನು ಮಾಡಬೇಕು? ಒಂದು ನದಿ ಎಲ್ಲಿ ಹುಟ್ಟುತ್ತೆ, ಈ ಹುಟ್ಟಿದ ನದಿ ಇದೆಯಲ್ಲ ಅದು ಯಾವ ರಾಜ್ಯಕ್ಕೆ ಸೇರಿದ್ದು, ಯಾವ ರಾಜ್ಯದಲ್ಲಿ ನದಿ ಹುಟ್ಟುತ್ತೋ ಆ ರಾಜ್ಯಕ್ಕೆ ಎಷ್ಟು ಮಟ್ಟಿನ ಪಾಲಿಸಲ್ಬೇಕು. ಆಮೇಲೆ ಹರಿಯೋದು ಇದೆಯಲ್ಲ, ನದಿ ಹರಿತಾ ಹೋಗುತ್ತೆ, ಯಾವ ರಾಜ್ಯದಲ್ಲಿ ಹೆಚ್ಚು ಭಾಗ ಹರಿತಾ ಹೋಗುತ್ತೆ, ಆ ಹೆಚ್ಚು ಭಾಗ ಹರಿತಿದೆಯೇ ಕಡಿಮೆ ಭಾಗ ಹರಿತಾ ಇದೆಯೇ ಅನ್ನೋದನ್ನು ನೋಡಿ ಅದರ ಅಳತೆಗೆ ಅನುಗುಣವಾಗಿ ಆಯಾ ರಾಜ್ಯಕ್ಕೆ ಎಷ್ಟು ಹೋಗಬೇಕು, ಈ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ನದಿಗಳ ಹುಟ್ಟು, ನದಿಗಳ ಹರಿವು, ಒಳಹರಿವು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಒಂದು ನಿಯಮವನ್ನು ರೂಪಿಸಬೇಕು, ಒಂದು ನೀತಿಯನ್ನು ರಚಿಸಬೇಕು. ಆ ರಾಷ್ಟ್ರೀಯ ಜಲನೀತಿ ಇದೆಯಲ್ಲ, ಈ ವಿವಾದಗಳನ್ನು ಬಗೆಹರಿಸೋದಕ್ಕೆ ಬೇಕಾಗಿರತಕ್ಕಂಥ ಮೂಲ ತಾತ್ವಿಕ ಭೂಮಿಕೆಯಾಗಬೇಕು. ಅದನ್ನು ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಮಾಡಬೇಕಾಗಿರುತ್ತೆ. ಇಂಥ ಸಂದರ್ಭ ಬಂದ ಸನ್ನಿವೇಶದಲ್ಲಿ ಈಗ ಮಹದಾಯಿ ತಗೊಳ್ಳಿ, ಕೇಂದ್ರ ಸರ್ಕಾರ ಮಧ್ಯನೇ ಪ್ರವೇಶ ಮಾಡ್ತಾ ಇಲ್ಲ, ಅದಕ್ಕೆ ನ್ಯಾಯಾಧಿಕರಣದಲ್ಲಿ ಏನಾಗುತ್ತೋ ಆಗಲಿ ಅಂತ ಬಿಡುತ್ತೆ. ಯಾಕೆ ಅಂದರೆ ಇಷ್ಟರಲ್ಲೇ ಗೋವಾ ಚುನಾವಣೆ ಬರುತ್ತೆ, ಅಂದರೆ ಎಲ್ಲವೂ ಚುನಾವಣಾ ರಾಜಕೀಯದಿಂದಲೇ ನಿರ್ಧಾರ ಆಗೋದಾದರೆ ಈ ದೇಶದಲ್ಲಿ ಕುಡಿಯೋಕ್ಕೂ ನೀರು ಸಿಗೋದಿಲ್ಲ, ತಿನ್ನೋಕ್ಕೂ ಅನ್ನ ಸಿಗೋದಿಲ್ಲ ಅಂಥ ಸ್ಥಿತಿ ಬರುತ್ತೆ. ಅದರಿಂದ ಮೊದಲು ಅರ್ಥ ಮಾಡ್ಕೋಬೇಕು ನಾವು, ಇದು ಸಂವಿಧಾನಬದ್ಧವಾಗಿ ಒಕ್ಕೂಟ ವ್ಯವಸ್ಥೆ ಇರುವ ಒಂದು ದೇಶ ಇದು. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಒಂದು ಅಸ್ತಿತ್ವ ಇದೆ, ಈ ರಾಜ್ಯಗಳನ್ನೆಲ್ಲ ಸೇರಿಸಿದ ಒಂದು ಸಂಯುಕ್ತ ಸರ್ಕಾರ ಇರುತ್ತೆ. ಒಕ್ಕೂಟ ವ್ಯವಸ್ಥೆ ಉಳಿಬೇಕಾದರೆ, ರಾಷ್ಟ್ರೀಯ ಸಮಗ್ರತೆ ಉಳಿಬೇಕಾದರೆ ಮೂಲಭೂತ ಸೌಕರ್ಯಗಳಿಗಾದರೂ ಸಂಬಂಧಪಟ್ಟಂತೆ ಪರಸ್ಪರ ಸೌಹಾರ್ದದಿಂದ ನಾವು ಇದನ್ನು ಬಗೆಹರಿಸ್ಕೋಬೇಕು. ತಮಿಳುನಾಡಿನ ರೈತರಿಗೂ ಅನ್ಯಾಯ ಆಗಬಾರ್ದು, ಕರ್ನಾಟಕದ ರೈತರಿಗೂ ಅನ್ಯಾಯ ಆಗಬಾರ್ದು, ಜನಕ್ಕೂ ಅನ್ಯಾಯ ಆಗಬಾರ್ದು. ಈ ದೃಷ್ಟಿಕೋನ ಒಂದು ಬರದೇ ಹೋದರೆ ಬೀದಿ ಜಗಳ ಆಗುತ್ತೆ. ಈಗ ಆಗ್ತಾ ಇರೋದು ಬೀದಿ ಜಗಳ, ಯಾಕೆಂದರೆ ನದಿ ನೀರನ್ನು ಒಂದು ರಾಜಕೀಯ ಶಕ್ತಿಯಾಗಿ ರೂಪಾಂತರಿಸಲಾಗಿದೆ. ಇವತ್ತು ಅದು ಕೆರೆ ನೀರಿಗೆ ಅನ್ಯಾಯ ಮಾಡ್ತಿದೆ, ತೊರೆ ನೀರಿಗೆ ಅನ್ಯಾಯ ಮಾಡ್ತಿದೆ, ಹಳ್ಳದ ನೀರಿಗೆ ಅನ್ಯಾಯ ಮಾಡ್ತಿದೆ, ಕುಡಿಯೋ ನೀರಿಗೆ ಅನ್ಯಾಯ ಮಾಡ್ತಿದೆ. ಇಂಥ ಸಂದರ್ಭದಲ್ಲಿ ಸಂವಿಧಾನಬದ್ಧವಾದ ಒಕ್ಕೂಟ ವ್ಯವಸ್ಥೆಯ ಸ್ನೇಹ ಸಂವಾದವೊಂದನ್ನು, ಸ್ನೇಹ ಸಂಧಾನವೊಂದನ್ನು ನಡೆಸೋದು ಮುನ್ನೆಲೆಗೆ ಬರಬೇಕು ಅನ್ನೋದನ್ನು ಮಾನ್ಯ ಜಯಲಲಿತಾ ಅವರು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಮುಖ್ಯವಾಗಿ ಪ್ರತಿ ಸಾರಿ ಕಾಲು ಕೆರೆಯೋದ್ರ ಬದಲು ನಾವು ನೆರೆ ರಾಜ್ಯದವರು ಚೆನ್ನಾಗಿ ಬದುಕೋಣ ಅನ್ನೋದನ್ನು ತಿಳ್ಕೋಬೇಕು, ಎಲ್ಲ ರಾಜ್ಯದವರಿಗೂ ಮಾದರಿಯಾಗಬೇಕು. ಅಂಥದ್ದೊಂದು ದಿನ ಬರಬಹುದೇ ಅಂತ ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ಇಲ್ಲಿವರೆಗಿನ ಕಾವೇರಿ ನದಿ ನೀರಿನ ವಿವಾದದ ಚರಿತ್ರೆಯನ್ನು ನೋಡಿದರೆ ಅಂಥದ್ದೊಂದು ದಿನ ಬರುತ್ತೆ ಎನ್ನುವ ಯಾವ ಕನಸನ್ನು ನಾವು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲೇ ನಾವು ಕಾನೂನುಬದ್ಧವಾಗಿ ಸಮರವನ್ನು ಸಾರಬೇಕು, ಹೋರಾಡಬೇಕು, ಜಯ ಗಳಿಸಬೇಕು. ಹಂಗೆ ಜಯ ಗಳಿಸುವಂಥ ದಿನ ಬರಲಿ ಅಂತ ಆಶಿಸ್ತೇನೆ. ಅದಕ್ಕಿಂತ ಮುಖ್ಯವಾಗಿ ನಾವು ಸ್ನೇಹ ಸಂವಾದದಿಂದಲೇ ಇದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಅದು ದೇಶಕ್ಕೆ ಮಾದರಿಯಾಗುತ್ತೆ ಅಂತಲೂ ನಾನು ಆಶಿಸ್ತೇನೆ.